ಹಬ್ಬಕ್ಕೆ ಒಂದು ಒತ್ತೂರು ಹಳ್ಳಿಕಾರ್ ಸಂತೋಷ ಅಂತೇಳಿ ಒಂದು ನ್ಯಾಷನಲ್ ರಾಷ್ಟ್ರ ಮಟ್ಟದ ಒಂದು ಹಳ್ಳಿಕಾರ್ ಒಂದು ಸ್ಪರ್ಧೆ ನಡೆಸ್ತಾ ಇದ್ದಾರೆ. ಒಂದು ಎರಡನೇ ದಿನ ಒಂದು ಯಶಸ್ವಿಯಾಗಿ ಹೋಗ್ತಾ ಇದೆ. ಒಂದು ಸ್ಟಡ್ ಬುಲ್ ಬಸವಣ್ಣ ಅಂತಾರೆ, ಅದ್ರ ಫಸ್ಟ್ನೇ ಒಂದು ಯಶಸ್ವಿಯಾಗಿ ಹೋಯ್ತು. ಫಸ್ಟ್ನೇ ಒಂದು ಹೆಣ್ಣು ಹಸುಗಳದ್ದು ಒಂದು ಅದ್ಭುತವಾಯಿತು. ಒಂದು ಹೆಚ್ಚು ಕಮ್ಮಿ 47 ಜೊತೆ ಬಂದಿದೆ ಇವತ್ತು, ಹೆಚ್ಚು ಕಮ್ಮಿ 37 ಜೊತೆ ಸ್ಟಡ್ ಬುಲ್ಗಳು ಬಂದಿವೆ. ನಾಳೆ ಬಂದು ಹಳ್ಳಿಕಾರ್ ಎತ್ತುಗಳು ತುಂಬ ಒಂದು ಎತ್ತುಗಳು ಇಲ್ಲಿ ರೈತರುಗಳು ಬಂದು ಒಂದು ಜೊತೆ ಒಂದು ಎತ್ತುಗಳು ತಂದ್ರು, ಒಂದು ಹಸುಗಳು ತಂದ್ರು, ಅದ್ರ ಜೊತೆ ಒಂದು 25-30 ಜನ ಒಂದು ಕಾಂಪಿಟೇಟ್ ಬರ್ತಾರೆ. 40,000-50,000 ಬರ್ತಾರೆ. ಅವರು ಪ್ರೈಸಿಗೆ ಬರಲ್ಲ, ಅವರೊಂದು ಖುಷಿ ಈ ಥರ ಒಂದು 1,000 ಜನ ಬಂದು ನೋಡಲಿ ಅಂತ. ನೀವು ನಾಳೆ ಶನಿವಾರ ಭಾನುವಾರ ಇರುತ್ತೆ, ಒಂದು ವಿಸಿಟ್ ಮಾಡಿ ಒಂದು ಯಶಸ್ವಿ ಕೈಗೊಳಿಸಿ ಇಲ್ಲಿ ಒತ್ತೂರು ಸಂತೋಷರು ಏನೋ ಎತ್ಕೊಂಡು ಹೋಗ್ಲಿ ಅಂತೆಲ್ಲ ಒಂದು ರೈತರಿಗೆ ಒಂದು ಎನ್ಕರೇಜ್ಮೆಂಟ್ ಮಾಡ್ತಾ ಇರೋದು. ಇಂಡಿಯನ್ ಬುಲಕ್ಕಾಟ್ ರೇಸ್ ಅಂತ ಇದು ನಮ್ಮ ಕರ್ನಾಟಕದ್ದು ಕಲ್ಚರು. ನಿಮಗೆ ಹೆಂಗೆ ಚೆನ್ನಾಗಿ ಹೋದರೆ ಜಲ್ಲಿಕಟ್ಟು ನೋಡ್ತೀರಾ, ನಿಮಗೆ ಯಾವ ಥರ ಕರ್ನಾಟಕದಲ್ಲಿ ಒಂದು ಬುಲಕ್ಕಾಟ್ ರೇಸ್ ಅಂತ ನೀವು ಒಂದೆಲ್ಲ ಸಪೋರ್ಟ್ ಮಾಡಿ ನಾಳೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಅಂತೇಳಿ ಒಂದು 3ನೇ ರೌಂಡು ಒಂದು ಹೋಗ್ತಾ ಇದೆ. ಪ್ರತಿಯೊಬ್ಬರಿಗೆ ಒಂದು ಜೈ ಹಳ್ಳಿಕಾರ್ ಅಂತ ಒಂದು ಸಂತೋಷ. ಅವರಿಗೆ ಇನ್ನು ಮುಂದಿನ ಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀಲಿ ಅಂತ ಎಲ್ಲ ಒಂದು ಹಾರೈಸೋಣ ರೈತರ ಪರವಾಗಿ. ಜೈ ಹಳ್ಳಿಕಾರ್. ಜನಸಂಖ್ಯೆ ಹೆಚ್ಚು ಕಮ್ಮಿ ಇವಾಗ ನೋಡ್ತಾ ಇರ್ಬೋದು ನೀವು, ಒಂದು 25-30,000 ಜನ ಇದ್ದಾರೆ. ಎಲ್ಲ ಒಂದು ಖುಷಿಯಾಗಿ ಬಂದಿದ್ದಾರೆ. ಹೆಚ್ಚು ಕಮ್ಮಿ ಈಗ ಒಂದು 8 ಗಂಟೆ ಆದರೂ ಅಷ್ಟೇ ಜನ ಇದ್ದಾರೆ. ಒಂದು ಯಾರು ಗೆಲ್ತಾರೆ ಅಂತ ಒಂದು ನೋಡೋಕ್ಕೆ ಒಂದು ಖುಷಿಯಾಗಿದ್ದಾರೆ ರೈತರುಗಳು. ಎಲ್ಲ ಹೆಚ್ಚು ಕಮ್ಮಿ 25-30,000 ಜನ ಹಿಡಿದಿಲ್ಲದ ಒಂದು ತುಂಬ ಕಷ್ಟ. ಬೆಳಗ್ಗೆಯಿಂದ ಒಂದು ಖುಷಿಯಾಗಿ ಒಂದು ರೈತರಿಗೆ ಎನ್ಕರೇಜ್ ಮಾಡ್ತಾರೆ ರೈತರುಗಳು. ನಿಮಗೆ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದಾರೆ, ಬೇರೆ ಬೇರೆ ಜಿಲ್ಲೆ, ಚಿಕ್ಕಮಗಳೂರು, ನಿಮಗೆ ಹಾಸನ, ಮಂಡ್ಯ, ಮೈಸೂರು, ಅವರೊಂದು ಅದ್ರ ಜೊತೆ ಕರ್ಕೊಂಬರಕ್ಕೆ ಒಂದು 25-30 ಜನ ಬಂದಿರ್ತಾರೆ. ಅಷ್ಟೇ ಖರ್ಚಾಗಿರುತ್ತೆ ಅವರಿಗೆ ಇಲ್ಲಿ ಪ್ರೈಸ್ ಅಮೌಂಟ್ ಅಲ್ಲ. ಅವರಿಗೆ ಅವ್ರಿಗೆ ಗೆಲ್ಲೋದು ಮುಖ್ಯ ಅಂತ ಒಂದು ಸಪೋರ್ಟ್ ಮಾಡಿ ಎಲ್ಲರೂ ಒಂದು ಚಿಯರ್ಸ್ ಮಾಡಿ ಅವ್ರಿಗೆ ನಾವು ಅವ್ರ ಎತ್ತುಗಳನ್ನ ಒಂದು ಓಡಿಸೋದೇ ಅವ್ರಿಗೆ ಒಂದು ಖುಷಿ ವಿಚಾರ ಅಂತೇಳಿ. ನಮ್ಮ ಬರೀ ದೇಶಕ್ಕೆ ರೈತ ಬೆನ್ನೆಲುಬು ಅಂತಾರೆ, ರೈತರುಗಳಾದ್ರೆ ದುಡ್ಡು ಕೊಡಲ್ಲ. ಅದು ನಾವು ನಮ್ಮಂಥವ್ರು ಯೂಟ್ಯೂಬರ್ಸ್ ತುಂಬ ಜನ ಒಂದು ಸಪೋರ್ಟ್ ಮಾಡ್ತಾ ಇದೀವಿ. ಕೃಷಿ ಪ್ರಚಾರ ಇರ್ಬೋದು, ಕೃಷಿ ಸುದ್ದಿ ಇರ್ಬೋದು, ಗೋಲ್ಡನ್ ಹಳ್ಳಿಕಾರ್ ಇರ್ಬೋದು, ನಮ್ಮದು ಮೈ ನೇಚರ್ ಇಂಡಿಯಾ ಚಾನಲ್ ಇರ್ಬೋದು, ಇವರೆಲ್ಲ ಒಂದು ಹೆಚ್ಚಿನದಾಗಿ ಒಂದು ಸಪೋರ್ಟ್ ಮಾಡ್ತಾ ಇದೀವಿ. ಒಂದು ಖುಷಿ ವಿಚಾರ. ಮುಂದಿನಗಳಲ್ಲಿ ಹೆಂಗೆ ಒಂದು ಟೈಮಲ್ಲಿ ಪ್ರಿಂಟ್ ಮೀಡಿಯಾ ಇತ್ತು, ಆಮೇಲೆ ಟಿ ವಿ ಬಂತು, ಮುಂದಿನಗಳಲ್ಲಿ ಟಿ ವಿ ಕ್ಲೋಸ್ ಆಗುತ್ತೆ, ಒಂದು ಡಿಜಿಟಲ್ ಮಾಧ್ಯಮ ಒಂದು ಯಥೇಚ್ಛವಾಗಿ ಬೆಳೆಯಿದೆ ಅಂತೇಳಿ. ನನಗೆ ರೈತರು ಚಿನ್ನ ಗೆಲ್ತಾರೆ ಅನ್ನೋದೇ ಖುಷಿ ಇಲ್ಲ, ಯಾಕೆಂದರೆ ಅವ್ರಿಗೊಂದು ಖುಷಿ ಈಗ ಎಲ್ಲ ಬೆಳೆದೇ ಚಿನ್ನ ಅಂತೀವಿ. ನೀವು ನಿಮ್ಮ ಚಾನಲಲ್ಲಿ ತೋರಿಸ್ತಾ ಇರ್ತೀರ, ಇಲ್ಲಿ ಬಂದು ರೈತರು ಚಿನ್ನ ಗೆದ್ಕೊಂಡು ಚಿನ್ನ ತಗೊಂಡೋಗೋದೇ ಒಂದು ಖುಷಿ ವಿಚಾರ.